ಸಂಡೂರು ಕ್ಷೇತ್ರದಲ್ಲಿ ಈಗ ಕಾಂಗ್ರೆಸ್ ಅಭ್ಯರ್ಥ ಪ್ರಚಾರವನ್ನ ನಡೆಸಿರುವಂತದ್ದು ದಿನದಿಂದ ದಿನಕ್ಕೂ ಕೂಡ ಸಾಕಷ್ಟು ಕಾವು ಪಡ್ಕೊಳ್ತಿರ್ತಕ್ಕಂತ ಈ ಒಂದು ಸಂಡೂರು ವಿಧಾನಸಭಾ ಕ್ಷೇತ್ರದಲ್ಲಿ ಬಳ್ಳಾರಿ ಸಂಸದ ಏತುಕಾರಾಮ್ರು ಕೂಡ ಈಗ ಪ್ರಚಾರಕ್ಕೆ ಮುಂದಾಗಿರುವಂತದ್ದು, ಸಾಕಷ್ಟು ಜನಬೆಂಬಲ ಕೂಡ ಸಿಗ್ತಾ ಇರುವಂತದ್ದು. ನಮ್ ಜೊತೆಗೆ ಈಗಾಗಲೇ ಬಳ್ಳಾರಿ ಸಂಸದರಾಗಿರುವಂತ ಈಗಾಗಲೇ ತುಕಾರಾಮ್ ಅವರು ಕೂಡ ಇರುವಂತದ್ದು, ಅವ್ರನ್ನು ಕೂಡ ನೇರವಾಗಿ ಮಾತಾಡ್ತಾ ಹೋಗ್ತೇನೆ. ಸರ್, ಹೇಗಿದೆ ಸರ್, ಒಂದ್ ಕಡೆ ಈಗ ಬಿಜೆಪಿ ಕೂಡ ಇಲ್ಲೇ ಪ್ರಚಾರ ಮಾಡಿದ್ರೆ, ಈಗ ನೀವು ಬಂದಿದ್ರೆ ಹೇಗಿದೆ ಆ ಕಡೆ? ಖಂಡಿತ ನೋಡಿದಿರಿ, ಇವತ್ತು ಕಾಂಗ್ರೆಸ್ಸಿನ ಹುಮ್ಮಸ್ ಹೆಂಗಿದೆ ಅಂತ ಹೇಳಿ ಜನಸಾಗರ ನೋಡಿದಾಗ ತಮ್ಗೆ ಅರ್ಥ ಆಗ್ತದೆ. ಖಂಡಿತವಾಗ್ಲೂ ಇವತ್ತು ಕಾಂಗ್ರೆಸ್ ಪರವಾಗಿ ನಮ್ಮ ಸಂಡೂರು ತಾಲೂಕು ಜನ ಇದ್ದಾರೆ. ಒಂದ್ ಕಡೆ ಈಗ ಜನಾರ್ದನ್ ರೆಡ್ಡಿ ಅವರು ಕೂಡ ಹೇಳಿದ್ರು, 20 ವರ್ಷದಿಂದ ಏನು ಅಭಿವೃದ್ಧಿ ಆಗ್ತಾ ಇಲ್ಲ, ತುಕಾರಾಮ್ ಅವರು ಏನ್ ಮಾಡ್ತಾ ಇಲ್ಲ, ಈಗ ಬಿಜೆಪಿ ಮತ ಕೊಡ್ಬೇಕಂತ, ಇದನ್ನ ನೀವು ಯಾವ ತರ ಟಾಸ್ಕ್ ಆಯ್ತು? ಅವ್ರಿಗೆ ಕಾಮ್ಲೆ ಕಣ್ಣರಿಗೆ ನಾವು ಉತ್ತರ ಕೊಡಕ್ ಆಗಲ್ಲ. ಸ್ವಲ್ಪ ಕಣ್ ತೆಗೆದು ನೋಡಿದ್ರೆ ಗೊತ್ತಾಗ್ತದೆ ಏನ್ ಅಭಿವೃದ್ಧಿ ಆಗಿದೆ ಅಂತ ಹೇಳಿ. ಅವರು ಸ್ವಲ್ಪ ಗಂಗಾವತಿಗೆ ಏನ್ ಮಾತು ಕೊಟ್ಟಿದ್ರು, ಏನ್ ಮಾಡಿದ್ರು ಅಂತ ಕೂಡ ಸ್ವಲ್ಪ ಎಲ್ಲ ನೋಡ್ಕೊಂಡ್ರೆ ಗೊತ್ತಾಗುತ್ತೆ ಸಂಡೂರಾಗ ಏನಾಗಿದೆ ಅಂತ ಹೇಳಿ. ಒಂದ್ ಕಡೆ ಈಗ ಸಾಕಷ್ಟು ಪ್ರಚಾರ ಕೂಡ ನಡೀತಾ ಇದೆ ಸರ್, ಏನ್ ಅಂಶಗಳು ಈಗ ಜನರ ಮುಂದೆ ಇಡ್ತಾ ಇದ್ದಾರೆ ಸರ್ ಈ ಭಾಗದಲ್ಲಿ? ಖಂಡಿತವಾಗ್ಲು ಬದುಕಿಗೆ ಬೇಕಾದಂತ ಡಾಕ್ಟರ್ ನಂಜುಂಡಪ್ಪ ವರದಿ ಪ್ರಕಾರ ಏನ್ ಅತ್ಯಂತ ಹಿಂದುಳಿದ ತಾಲೂಕಾಗಿತ್ತು. ಈಗ ಹೈದರಾಬಾದ್ ಕರ್ನಾಟಕ 41 ಕ್ಷೇತ್ರಗಳಲ್ಲಿ ಖಂಡಿತವಾಗ್ಲು ನಮ್ಮ ತಾಲೂಕು ಇವತ್ತು 1 ಸ್ಥಾನದಲ್ಲಿ ನಿಂತಿರ್ತದೆ ಅಂತ ಹೇಳಿ ವೇದಿಕೆಯಲ್ಲಿ ಹೇಳಿಕ್ ಇಷ್ಟಪಡ್ತೇನೆ. ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಜೊತೆಗೆ ಇವತ್ತು ಮೂಲಭೂತ ಸೌಕರ್ಯಗಳೊಂದಿಗೆ ಇವತ್ತು ನಮ್ಮ ಕ್ಷೇತ್ರ ತಂದೇ ಆದಂತ ಒಂದು ಅಭಿವೃದ್ಧಿ ಹೊಂದಿದೆ. ಇದು 1 ಸ್ಥಾನದಲ್ಲಿ ಹೇಳಿಕ್ ಇಷ್ಟಪಡ್ತೇನೆ. ಈಗ ಬಿಜೆಪಿಗೆ ಸಾಕಷ್ಟು ಒಂದು ಆತಂಕ ಕಾಡ್ತಾ ಇದೆ, ಪ್ರತಿ ಕ್ಷೇತ್ರದಲ್ಲೂ ಸರ್ಕಾರದ ಶಾಸಕರು ಸಚಿವರನ್ನ ಸಂಡೂರು ತಂದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಪಕ್ಷದ ಪರವಾಗಿ ಬರ್ತಾರೆ, ಈಗ ಅವರು ಕೂಡ ಬಂದಿಲ್ವಾ, ಆತರ ಬರ್ತಾರೆ, ಬಂದು ಪಕ್ಷದ ಪರವಾಗಿ ಎಲ್ಲಾದ್ರೂ ಕೂಡ ಪ್ರಚಾರ ಮಾಡ್ತಾರೆ ಎಲ್ಲಾದ್ರೂ ಕೂಡ. ಸರ್, ಈಗ ಒಟ್ಟಾರೆ ಈಗ ಎಲ್ಲೆಲ್ಲಿ ಇವತ್ತು ಪ್ರಚಾರ ನಡೀತಾ ಇದೆ, ಹೇಗಿದೆ ಸರ್ ಜನರ ರೆಸ್ಪಾನ್ಸ್? ಖಂಡಿತ ವೆರಿ ಗುಡ್ ರೆಸ್ಪಾನ್ಸ್ ಇದೆ. ಇವತ್ತು ಯಾವಾಗಲೂ ಕೂಡ ಕಾಂಗ್ರೆಸ್ ಪರವಾಗಿ, ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ನ್ಯಾಯದ ಪರವಾಗಿ ಇವತ್ತು ಸಂಡೂರು ತಾಲೂಕಿನ ಜನ ಇದ್ದಾರೆ. ಅವರ ಒಂದು ಭವಿಷ್ಯಕ್ಕೋಸ್ಕರ ಅವರು ಕಾಂಗ್ರೆಸ್ ಬೆಂಬಲಿಸ್ತಾರೆ. ಈಗ ಇಷ್ಟೆಲ್ಲ ಜನ ಬೆಂಬಲ ನೋಡಿದಾಗ ಎಷ್ಟು ಗೆಲುವಿನ ಅಂತರ ಎಷ್ಟಾಗಬಹುದು ಅಂತ ಲೆಕ್ಕಾಚಾರ ಇದೆ ಸರ್? ಖಂಡಿತವಾಗ್ಲೂ ಗೆಲುವಿನ ಅಂತರ ಅವರೇ ಜನರು ತೀರ್ಮಾನ ಕೊಡ್ತಾರೆ. ನಮ್ಗೆ 23ನೇ ತಾರೀಕು ರಿಸಲ್ಟ್ ಬಂದಾಗ ಎಷ್ಟು ಅಂತರದಿಂದ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ತದೆ ಅಂತೇಳಿ ಹೇಳ್ತಾರೆ, ಅದನ್ನ ಕಾದು ನೋಡಿ. ಇದಿಷ್ಟು ತುಕಾರಾಮ್ ಅವರು ಹೇಳ್ತಕ್ಕಂತ ಮಾತುಗಳು. ಈಗಾಗಲೇ ಸಾಕಷ್ಟು ಪ್ರಮಾಣದಲ್ಲಿ ಏನು ಬೆಂಬಲ ಕೂಡ ಸಿಗ್ತಾ ಇದೆ, ಹಾಗಾಗಿ ಈ ಬಾರಿ ಗೆಲುವು ಕಾಂಗ್ರೆಸ್ ಅನ್ನುವಂತ ಒಂದು ನಿಟ್ಟಲ್ಲಿ ನ್ಯೂಸ್ ಫಸ್ಟ್ಗೆ ಹೇಳಿರುವಂತದ್ದು. ಕ್ಯಾಮ್ರಾಮನ್ ಕಾರ್ತಿಕ್ ಜೊತೆಗೆ ಶಿವಾನಂದ್ ಮದಿಗೇಳಿ, ನ್ಯೂಸ್ ಫಸ್ಟ್ ಕನ್ನಡ, ಬಳ್ಳಾರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.